ಯಾಕಣ್ಣ ಚಿಂತಾಕ್ರಾಂತರಾಗಿ ಕುಳಿತಿರಲ್ಲ, ಯಾಕೆ ಮೈಯಲ್ಲಿ ಹುಷಾರಲ್ಲವೇ? ಹಾಗೇನಿಲ್ಲ ಶಂಕರ್, ಸುಮ್ಮನೆ ಕುಳಿತಿದ್ದೇನಪ್ಪ. ಇಲ್ಲ ಅಣ್ಣ, ನೀವು ಯಾವತ್ತೂ ಈ ಥರ ಕುಳಿತವರಲ್ಲ. ನಾನು ಹೋಗಿ ಡಾಕ್ಟರ್ನ ಕರೆಸ್ಕೊಂಡು ಬರುತ್ತೇನೆ. ಶಂಕರ್, ನನಗೇನಾಗಿಲ್ಲಪ್ಪ, ನೀನಾಕಿಷ್ಟು ಭಯ ಪಡುತ್ತಿರುವೆ? ಭಯ ಪಡಲೇಬೇಕಣ್ಣ. ಹಸಿಗೂಸಿನಿಂದಲೂ ತಂದೆ ತಾಯಿಲ್ಲದ ನಮ್ಮನ್ನು ನೀವು ಮದುವೆ ಆಗದೆ ನಿಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀರಾ. ನಿಮ್ಮ ಕಣ್ಣಿನ ಥರ ಜೋಪಾನ ಮಾಡಿದ್ದೀರಾ. ನಾನು ನಿಮ್ಮನ್ನು ಚಿಕ್ಕ ವಯಸ್ಸಿನಿಂದ ನೋಡ್ತಿದ್ದೇನೆ, ಆದರೆ ಇವತ್ತು ನೋಡಿದರೆ ನಿಮ್ಮಲ್ಲಿ ಏನೋ ಸಮಸ್ಯೆ ಇದ್ದಾಗಿದೆ. ಏನಣ್ಣ ಅದು ಹೇಳು. ದೇವರೇ, ಏನು ಮಾಡಲಿ, ಅಗ್ನಿರಾಜನ ಹತ್ತಿರ ಮಾಡಿದ ಸಾಲ ತೀರಿಸೋದಕ್ಕೆ ಕೆಲವೇ ದಿನಗಳು ಮಾತ್ರ. ಏನು ಮಾಡಲಿ, ಏನೆಂದು ಹೇಳಲಿ? ಅಣ್ಣ, ಏನೋ ವಿಚಾರ ಮಾಡ್ತಾ ಇದ್ದಾಗಿದೆ, ನನ್ನ ಮುಂದೆ ಹೇಳೋಕ್ಕೆ ಸಂಕೋಚನ ಅಣ್ಣ. ಹೇಳುತ್ತೇನೆ ಶಂಕರ್, ಹೇಳುತ್ತೇನೆ. ಪ್ರತಾಪನ ನೌಕರಿಗಾಗಿ 800,000 ಸಾಲ ಮಾಡಿದ್ದೇನಪ್ಪ, ಸಾಲ ಮಾಡಿರುವೆ. ಅಣ್ಣ, ಸಾಲವೆಂದು ಚಿಂತಿಸಿದ ಕುಳಿತರೆ ಹೇಗಣ್ಣ? ಹೇಗಿದ್ದರು ಪ್ರತಾಪನವು ನೌಕರಿ ಆಯಿತು, ಹೊಲದಲ್ಲಿ ಬೆಳೆದ ಬೆಳೆಯಿಂದ ಪ್ರತಿ ವರ್ಷ ತೀರಿಸಿದ್ರಾಯ್ತು. ಶಂಕರ್, ಈಗಿರುವ ಪರಿಸ್ಥಿತಿಯನ್ನು ನೋಡಿದರೆ ಭೂಮಿ ತಾಯಿ ಮಡಿಲಿಗೆ ಹಾಕಿದ ಬೀಜ ರೈತನ ಕೈಗೆ ಬರದೆ ಹೀಗೆ ಆದರೆ ಸಾಲ ಮರಳಿಸುವುದಾದರೂ ಹೇಗೆ ಶಂಕರ್, ಹೇಗೆ? ಎಲ್ಲರಿಗೂ ಧೈರ್ಯ ಹೇಳಬೇಕಾದವರು ನೀವೇ. ಈ ರೀತಿ ಮಾತನಾಡಿದ್ರೆ ಹೇಗೆ? ನಾವು ನಂಬಿರುವ ಆಂಜನೇಯ ನಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಮಾವ, ಕೈ ಬಿಡುವುದಿಲ್ಲ. ನೀವೇನು ಭಯ ಪಡಬೇಡಿ. ಆಯ್ತಮ್ಮ, ಎಲ್ಲ ದೇವರ ಮೇಲೆ ಭಾರ ಹಾಕೋಣ. ಶಂಕರ್, ಹೊತ್ತಾಯ್ತು, ಹೋಗಿ ಊಟ ಮಾಡಪ್ಪ. ಹೊತ್ತಾಯ್ತು. ಆಯ್ತಣ್ಣ. ತಂದೆ ಆಂಜನೇಯ, ತಂದೆ ಆಂಜನೇಯ, ಅಗ್ನಿರಾಜನೆಂದರೆ ಶಂಕರನಿಗೆ ಆಗಲ್ಲ. ಯಾರ ಹತ್ತಿರ ಸಾಲ ತೆಗೆದುಕೊಂಡು ಅಣ್ಣ ಎಂದು ಕೇಳಿದರೆ ಏನು ಹೇಳಲಿ? ಅವನಿಗೆ ತಿಳಿಯುವ ಮೊದಲು ಹೇಗಾದರೂ ಮಾಡಿ ಆ ಸಾಲವನ್ನು ತೀರಿಸಿದರಾಯ್ತು. ಪ್ರತಾಪನ ಟ್ರೈನಿಂಗ್ ಮುಗಿದಿದೆ, ಇವತ್ತು ನಾಳೆ ಊರಿಗೆ ಬರಬಹುದು. ಅವನಿಗೆ ಬರುವ ಸಂಬಳದಲ್ಲಿ ಸಾಲ ತೀರಿಸಿದರಾಯ್ತು. ಈಗ ಬಂದೇನಪ್ಪ, ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಿನಗೆ 100 ವರ್ಷ ಆಯಸ್ಸು ಪ್ರತಾಪ್, 100 ವರ್ಷ ಆಯಸ್ಸು. ಪ್ರತಾಪ್, ಇವರು ಯಾರು? ಜೊತೆಯಲ್ಲಿ ಕರೆದುಕೊಂಡು ಬಂದಿರಬೇಕಲ್ಲಪ್ಪ, ಯಾರಿವರು? ಅಣ್ಣ, ನಮಗೆ ಆಶೀರ್ವಾದ ಮಾಡಿ ಅಣ್ಣ. ಪ್ರತಾಪ್, ಏನು ಮಾಡುತ್ತಿರುವೆರು? ಯಾರಿವರು? ಇಬ್ಬರು ಸೇರಿ ನನ್ನ ಕಾಲಿಗೆ ನಮಸ್ಕಾರ ಮಾಡುತ್ತಿದ್ದೀರ, ಯಾಕೆ? ಅದು ಅಣ್ಣ, ನನ್ನನ್ನು ಕ್ಷಮಿಸು ಅಣ್ಣ, ನನ್ನನ್ನು ಕ್ಷಮಿಸು. ಇವಳು ಪ್ರೇಮ ಅಂತ, ನಾವಿಬ್ಬರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ವಿ. ಒಬ್ಬರಿಗೊಬ್ಬರು ಕಂಡರೆ ತುಂಬಾ ಪ್ರೀತಿ, ಆ ಪ್ರೀತಿ ಮದುವೆವರೆಗೂ ಹೋಯ್ತು. ಅದಕ್ಕೆ ತಂದೆ ತಾಯಿಲ್ಲದ ನಿನ್ನನ್ನು ತಂದೆ ತಾಯಿ ಸ್ಥಾನ ಕೊಟ್ಟು ಹಸುಗೋಜಿನಿಂದ ಮಮತೆ ಮಮಕಾರದಿಂದ ಜೋಪಾನ ಮಾಡಿದ್ದಕ್ಕೆ ಇದೇನಪ್ಪ ನೀನು ಕೊಟ್ಟ ಉಡುಗೊರೆ? ಯಾಕೆ ಪ್ರತಾಪ್, ನಿನ್ನ ಅಣ್ಣಂದಿರಿದ್ದಾರೆ, ನಿನ್ನ ಅತ್ತಿಗೆ ಇದ್ದಾಳೆ ಎಂದು ನಿನಗೆ ನೆನಪಾಗಲಿಲ್ಲವೇನು? ನೆನಪಾಗಲಿಲ್ಲವೇ ಮಾವ? ತಪ್ಪು ನಂದೆ, ಅವರೇನು ತಪ್ಪು ಮಾಡಿಲ್ಲ, ಅವ್ರಿಗೇನು ಹೇಳಬೇಡಿ. ಪ್ರೇಮ ಪ್ರೀತಿ ಮಾಡುವುದು ತಪ್ಪಲ್ಲಮ್ಮ, ಅದನ್ನು ಹಿರಿಯರಿಗೆ ಹೇಳಿ ಹಿರಿಯರು ಒಪ್ಪಿಗೆ ಪಡೆದು ಮದುವೆ ಆದರೆ ಪ್ರೀತಿಸಿದವರಿಗೂ ಬೆಲೆ, ಅವರ ಮನೆಯವರಿಗೂ ಬೆಲೆ ಅಮ್ಮ, ಅವರ ಮನೆಯವರಿಗೂ ಬೆಲೆ. ಪ್ರತಾಪ್, ಯಾವಾಗ ಬಂದೆ? ಪ್ರತಾಪ್, ಈಗ ತಾನೇ ಬಂದೆ ಅಣ್ಣ. ನೋಡಪ್ಪ, ನೀನು ಕೂಡ ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೇನೆ ಅತ್ತಿಗೆ.
ಅಣ್ಣ ಅತ್ತಿಗೆ, ಇವಳು ಪ್ರೇಮ ಅಂತ. ಪ್ರೇಮ, ಇವರು ನನ್ನ ಚಿಕ್ಕಣ್ಣ, ಇವರು ಅವರ ಧರ್ಮಪತ್ನಿ. ಬಾ, ಆಶೀರ್ವಾದ ಪಡೆಯೋಣ. ಕಂಡ ಕಂಡರೆ ಕಾಲಿಡಿಯಲು. ನಾನು ದಿಕ್ಕೇನಲ್ಲ, ನಾನು ಕೋಟ್ಯಾಧೀಶ್ವರನ ತಂಗಿ ಇದ್ದೇನೆ. ಪ್ರೇಮ, ಏನು ಮಾತನಾಡುತ್ತಿರುವೆ ಎಂದು ಅರಿವಿರದೆ ಹೋಗ್ಲಿ ಬಿಡು ಪ್ರತಾಪ್. ಅವಳಿನ್ನು ಚಿಕ್ಕ ಹುಡುಗಿ, ನಮ್ಮ ಮನೆಯಲ್ಲಿ ಒಂದೆರಡು ದಿವಸ ಕಾಲ ಕಳೆದ್ರೆ ನಮ್ಮ ಮನೆಯ ಆಚಾರ ವಿಚಾರ ಅವಳಿಗೂ ತಿಳಿಯುತ್ತದೆ. ನಾನು ನನ್ನ ವೈರಿ ಕಾಲು ಹಿಡಿದೆ. ಇವನಿಗೋಸ್ಕರ ನಾನು ಇವರನ್ನು ಮದುವೆಯಾಗಿ ಬಂದಿದ್ದೇನೆ. ಅಂತದ್ರಲ್ಲಿ ಪ್ರೇಮ, ಏನಮ್ಮ ಏನು ಆಲೋಚನೆ ಮಾಡುತ್ತಾ ಇದೆಯಲ್ಲ? ಏನೂ ಇಲ್ಲ ಮಾಮ. ಪ್ರೇಮ, ಅಂದಾಗೆ ನಿನ್ನ ಊರು ಯಾವಾಗಮ್ಮ? ನಿನಗೆ ನಿನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರು ಯಾರಮ್ಮ? ನೋಡಿ ಮಾವ, ನನಗೆ ತಂದೆ ತಾಯಿ ಯಾರಿಲ್ಲ. ಇರೋ ಒಬ್ಬ ಅಣ್ಣ, ಅವನ ಹೆಸರು ಅಗ್ನಿರಾಜ್ ಅಂತ. ಏನು? ನೀನಿವರು ಆಗರ್ಭ ಶ್ರೀಮಂತ ಅಗ್ನಿರಾಜನ ತಂಗಿ? ಹೌದು, ಆ ಕೋಟ್ಯಾಧೀಶ್ವರನ ಒಬ್ಬಳೆ ತಂಗಿ ನಾನು. ಸುನಿತಾ, ಪ್ರತಾಪ ಪ್ರೇಮನನ್ನು ಕರೆದುಕೊಂಡು ಒಳಗೆ ಹೋಗಮ್ಮ, ಒಳಗೆ ಹೋಗು. ಅಣ್ಣ, ಎಂತ ತಪ್ಪು ಮಾಡಿಬಿಟ್ಟ ನಾನು? ನನ್ನ ತಮ್ಮ ಪ್ರತಾಪ್ ಊರಿಗೆ ಸೊಕ್ಕಿನ ಶ್ರೀಮಂತರೆಂದು ಹೆಸರುವಾಸಿಯಾಗಿರುವ ಆ ಅಗ್ನಿರಾಜನ ಜೊತೆ ನಮ್ಮ ಬೀಗತನವೇ. ಅಣ್ಣ, ಪ್ರೇಮಳ ಪರಿಚಯ ನನಗೆ ಮೊದಲಿನಿಂದಲೇ ಇದೆ. ಅವಳು ಹಣದ ಅಮಲಿನಲ್ಲಿ ತೇಲಾಡುವ ಮದ್ದಾನೆ ಅಣ್ಣ, ಮದ್ದಾನೆ. ಶಂಕರ್, ಯಾವುದೇ ಒಂದು ಹೆಣ್ಣಿನ ಬಗ್ಗೆ ಅಷ್ಟು ಹಗುರವಾಗಿ ಮಾತನಾಡಬೇಡಪ್ಪ. ಅವಳು ಎಂಥವಳೆ ಇದ್ದರು ಈಗ ನಮ್ಮ ಮನೆ ಸೊಸೆ. ಅಂದ ಮೇಲೆ ನಮ್ಮ ಮನೆಯ ನಂದಾ ದೀಪ ಪ್ರತಾಪನನ್ನು ನಂಬಿ ಬಂದಿದ್ದಳೆಂದರೆ ಅವಳಿಗೆ ಯಾವ ಕಾರಣಕ್ಕೂ ನೋವು ಹೋಗದಾಗೆ ನೋಡಿಕೋ ಶಂಕರ್, ನಡೆದುಕೋ. ಆಯ್ತಣ್ಣ. ಪ್ರತಾಪ್, ಟ್ರೈನಿಂಗ್ ಮುಗಿಯಿತೆ? ಮುಗಿಯಿತಣ್ಣ, ಇದೇ ವಾರದಲ್ಲಿ ನೌಕರಿಗೆ ಜಾಯಿನ್ ಆಗ್ಬೇಕಂತೆ. ತುಂಬ ಸಂತೋಷ ಪ್ರತಾಪ್. ಇಷ್ಟು ದಿನ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದಿ ಓದಿದ್ದಕ್ಕೆ ಆ ದೇವರು ನಿನ್ನನ್ನು ಕೈಬಿಡಲಿಲ್ಲ. ಆ ದೇವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರೋಣ. ಈ ಸಂತೋಷದ ಶುಭ ದಿನಕ್ಕೆ ಏನಾದರೂ ಸಿಹಿಡಿಗೆನಾದರೂ ಮಾಡಿಸಬೇಕು. ಪ್ರೇಮ, ಸುನೀತನಿಗೆ ಹೇಳಿ ಏನಾದರೂ ಸಿಹಿಡಿಗೆನಾದರೂ ಮಾಡಿರಮ್ಮ. ಮಾವ, ಅದೆಲ್ಲ ಏನೂ ಬೇಡ. ಹೊರಗಡೆ ನಮಗೆ ಕೆಲಸ ಇದೆ, ಅಲ್ಲಿ ಹೋಟೆಲ್ ತಿಂದುಕೊಂಡು ಬರ್ತೇವೆ. ಪ್ರೇಮ ನಿಲ್ಲು. ಪ್ರೇಮ ನೋಡಿದೆ ಅಣ್ಣ, ಇವಳ ದುರಹಂಕಾರವನ್ನು. ಅವಳಿಗೆ ಏನು ಹಣದ ಅಹಂಕಾರ, ಇವನಿಗೆ ಏನಾಗಿದೆ? ಹೆಂಡತಿ ಏನೇ ತಪ್ಪು ಮಾಡಿದರಂದು ತಪ್ಪು ಎಂದು ಹೇಳಲು ಅಸಾಧ್ಯವೇನಣ್ಣ? ಶಂಕರ್, ಅವಳು ಏನು ಅರಿಯದ ಮಳ್ಳು ಹುಡುಗಿ. ಅವಳಿಗೆ ನಮ್ಮ ಮನೆತನದ ವಿಷಯ ಇನ್ನೂ ಗೊತ್ತಿಲ್ಲ. ಸ್ವಲ್ಪ ದಿನಗಳೇ ಕಳೆದರೆ ಅವಳೇ ಸುಧಾರಿಸಿಕೊಂಡು ಹೋಗುತ್ತಾಳಪ್ಪ, ಸುಧಾರಿಸಿಕೊಂಡು ಹೋಗುತ್ತಾಳೆ. ಆಯ್ತಣ್ಣ. ಹೋಗ್ಲಿ ಬಿಡು ಬಾಬಾ, ಸೊಸೆ ಹೇಗೆ ಇದ್ದರು ಆ ಮನೆತನಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗಲೇ ಹೋಗುತ್ತಾಳೆ. ಶಂಕರ್, ಸಂಸಾರ ಎಂಬುವುದು ಜೋಡ ಎತ್ತಿನ ಬಂಡಿ ಇದ್ದಾಗೆ, ಗಂಡ ಹೆಂಡತಿಯರು ಎರಡು ಗಾಲಿಗಳಿದ್ದಂತೆ. ಮನಸ್ಸೆಂಬ ಕೀಲ ಬಿಟ್ಟು ಅಹಂಕಾರವಿಲ್ಲದೆ ನಡೆಸಿದರೆ ಗುರಿಯನ್ನು ಸೇರುತ್ತಾರೆ, ಇಲ್ಲವಾದರೆ ಕೆರೆಯನ್ನು ಸೇರುತ್ತಾರೆ. ಇದೇ ಜೀವನ ಶಂಕರ್, ಇದೇ ಜೀವನ. ಶಂಕರ್, ನನಗೆ ಸ್ವಲ್ಪ ಕೆಲಸವಿದೆಯಪ್ಪ, ನಾನು ಹೋಗಿ ಬರುತ್ತೇನೆ. ಆಯ್ತಣ್ಣ. ಸುನೀತಾ, ಇವಳ ನಡವಳಿಕೆ ನೋಡಿದರೆ ನಮ್ಮ ಮನೆ ಚಿತ್ರಣವನ್ನೇ ಬದಲಾಯಿಸಬಲ್ಲಳು. ಯಾಕೆ ಹಾಗೆ ಅಂತಾರ? ನಮ್ಮ ಮನೆತನವನ್ನು ಬೇರೆ ಮಾಡಲು ಯಾರಿಂದಲೂ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಅಂದರೆ ನೀನು ನನ್ನನ್ನು ಬದಲಾಯಿಸಲವೇ ಸುನೀತಾ? ರೀ, ಕೈ ಬಿಡು, ನನಗೆ ನಾಚಿಕೆ ಆಗುತ್ತೆ. ಸುನೀತಾ, ಗಂಡ ಹೆಂಡತಿ ಎರಡಿಗೆ ನಾಚಿಕೆ ಏಕೆ? ಆ ನಾಚಿಕೆಯನ್ನು ಪದ ಮಾಡಿದ್ರೆ ಸ್ವರ್ಗಕ್ಕೆ ಮೂರೇಗೇನು. ನನ್ನ ಮನೆತನ ಸಹಕ್ಕೆ ಒಂದು ಗೀತೆ ನಾಡವರೇ ನನ್ನ ರಂಬೆ. ಹಾ
Oh, my God.